ಹಾಯ್ ಎಲ್ಲರಿಗೂ ನಮಸ್ಕಾರ. ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 9 ವಿನ್ನರ್ ಯಾರು ಅಂತ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಕರ್ನಾಟಕದ ಬಹಳಷ್ಟು ಜನರ ಆಸೆಯಂತೆ ನಮ್ಮೆಲ್ಲರ ನೆಚ್ಚಿನ ರೂಪೇಶ್ ಶೆಟ್ಟಿ ಅವರು ಬಿಗ್ ಬಾಸ್ ಸೀಸನ್ 9 ವಿನ್ನರ್ ಆಗಿದ್ದಾರೆ. ಈ ಮೂಲಕ ಕರಾವಳಿಯ ಭಾಗಕ್ಕೆ ಮತ್ತೊಂದು ಬಿಗ್ ಬಾಸ್ ಟ್ರೋಫಿ ಹೋಗಿರುವುದು ಕೋಟ್ಯಾಂತರ ಅಭಿಮಾನಿಗಳಿಗೆ ತುಂಬಾನೇ ಸಂತೋಷ ಆಗಿದೆ. ಎಷ್ಟು ಅಂದ್ರೆ ತಾವೇ ಟ್ರೋಫಿ ಗೆದ್ದಷ್ಟು ಖುಷಿಯಾಗಿದೆ. ರೂಪೇಶ್ ಶೆಟ್ಟಿ ಅವರು ಬಿಗ್ ಬಾಸ್ OTT ಸೀಸನ್ 1 ವಿಜೇತ ಕೂಡ ಹೌದು. ಇದರ ಜೊತೆ ಜೊತೆಗೆ ಬಿಗ್ ಬಾಸ್ ಸೀಸನ್ 9 ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗಾದ್ರೆ ಈ ರೂಪೇಶ್ ಶೆಟ್ಟಿ ಅಷ್ಟೊಂದು ಸ್ಟ್ರಾಂಗಾ, ಎಲ್ಲೂ ಕೂಡ ಎಡವಲೇ ಇಲ್ವಾ, ಅಪ್ಸ್ ಅಂಡ್ ಡೌನ್ಸ್ ಇರಲೇ ಇಲ್ವಾ ಅಂತ ಕೇಳೋದಾದ್ರೆ ಹೌದು, ಒಂದಷ್ಟು ನೆಗೆಟಿವ್ಸ್ಗಳನ್ನು ಕೂಡ ರೂಪೇಶ್ ಶೆಟ್ಟಿ ಅವರು ಎದುರಿಸಬೇಕಾಯಿತು. ಇದನ್ನು ಮೀರಿ ಬಿಗ್ ಬಾಸ್ ಸೀಸನ್ 9 ಟ್ರೋಫಿ ಸಿಗುತ್ತೆ ಅಂದ್ರೆ ಅದರ ಹಿಂದೆ ಒಂದು ದೈವ ಶಕ್ತಿ ಇತ್ತು. ಹಾಗಾದ್ರೆ ಆ ದೈವ ಶಕ್ತಿ ಯಾವುದು ಅಂತ ನೋಡೋದಾದ್ರೆ ಅದು ಬೇರೆ ಯಾರು ಅಲ್ಲ, ಸ್ವಾಮಿ ಕೊರಗಜ್ಜ. ನಮಗೆಲ್ಲ ತಿಳಿದಿರುವ ಹಾಗೆ ರೂಪೇಶ್ ಶೆಟ್ಟಿ ಅವರು ತುಳುನಾಡಿನವರು. ಅವರು ಸ್ವಾಮಿ ಕೊರಗಜ್ಜನನ್ನು ಬಹಳ ಶ್ರದ್ಧಾಭಕ್ತಿಯಿಂದ ನಂಬಿದ್ದಾರೆ. ಬಿಗ್ ಬಾಸ್ OTT ಸೀಸನ್ 1 ರೂಪೇಶ್ ಶೆಟ್ಟಿ ಅವರ ಮೊದಲ ದಿನದ VT ನೋಡುವಾಗ ಅವರ ಕಾರ್ನಲ್ಲಿ ಸ್ವಾಮಿ ಕೊರಗಜ್ಜ ಎಂದು ಬರೆಸಿರುವುದನ್ನು ನಾವು ನೋಡಬಹುದು. ಇದಲ್ಲದೆ ರೂಪೇಶ್ ಶೆಟ್ಟಿ ಅವರು ಸಾನಿಯಾ ಅಯ್ಯರವರ ಜೊತೆಗೂ ಕೂಡ ನಾವಿಬ್ಬರು ಒಮ್ಮೆ ಕೊರಗಜ್ಜನ ದೈವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ಅಲ್ಲದೆ ಸಾನಿಯಾ ಅಯ್ಯರವರು ಕೂಡ ಒಂದು ಲೈವ್ ನಲ್ಲಿ ರೂಪೇಶ್ ಶೆಟ್ಟಿ ಟ್ರೋಫಿ ಗೆದ್ದು ಬಂದ ನಂತರ ಕೊರಗಜ್ಜ ದೈವಸ್ಥಾನಕ್ಕೆ ನಾವಿಬ್ಬರು ಒಟ್ಟಿಗೆ ಭೇಟಿ ನೀಡಿ ಅಜ್ಜನ ಆಶೀರ್ವಾದ ಪಡೆಯುತ್ತೇವೆ ಎಂದು ಹೇಳಿದ್ದರು. ಕೊರಗಜ್ಜ ದೈವದ ಆಶೀರ್ವಾದದಿಂದ ರೂಪೇಶ್ ಶೆಟ್ಟಿ ಅವರು ಬಿಗ್ ಬಾಸ್ ಸೀಸನ್ 9 ಟ್ರೋಫಿ ಗೆದ್ದಿರುವುದು ನಿಜಕ್ಕೂ ಒಂದು ದೈವ ಪವಾಡವೇ ಸರಿ.